Suprabhatam, good morning everybody. Yesterday we have completed the concept of relations and functions. Today we are going to solve some problems and revise what we have learnt in the chapter relations and functions. Now some questions what we are going to discuss now carries 1 marks in the examination. They may ask the definition of equivalence relation, bijective function, binary operation, equivalence class, or any other concepts for 1 marks. And they may ask the question like, give an example of. Give example of a relation. Give an example of a relation which is only reflexive means it is neither symmetric nor transitive. Sometimes they will ask only reflexive, or they may ask that neither symmetric nor transitive, only reflexive. They may ask in any way they may ask the question. So in this case we are going to consider a set A 1 2 3. We have to consider a set, say A 1 2 3. In this set we have to define the relation. In this set we have to define the relation, which is only reflexive. Only reflexive means an element is related to itself only. That means R equals 1, 1, 2, 2, 3, 3. If I stop here, this is reflexive but also symmetric and transitive. To avoid that, I am going to add some more ordered pairs in this relation, say 2, 3. If I stop here, this becomes transitive, reflexive. It is not symmetric because 2, 3 is there, 3, 2 is not present here. To avoid that, I am going to add one more ordered pair, that is say 3, 1. Now this is only reflexive. Exam nalli 1 marks ke question keltare. ಅದರಲ್ಲಿ ಡೆಫಿನೇಷನ್ಸ್ ಕೇಳ್ತಾರೆ. ಎಲ್ಲ ಡೆಫಿನೇಷನ್ಸು ಕೂಡ ನಾವು ತಿಳ್ಕೊಂಡಿರಬೇಕು 1 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು. ಮತ್ತು ಈ ರೀತಿ ಪ್ರಶ್ನೆ ಕೇಳ್ತಾರೆ, ಗಿವ್ ಆನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ಓನ್ಲಿ ರಿಫ್ಲೆಕ್ಸಿವ್ ಅಂತ ಪ್ರಶ್ನೆ ಕೇಳ್ಬೋದು. ಓನ್ಲಿ ರಿಫ್ಲೆಕ್ಸಿವ್ ಅಂತ ಕೇಳ್ಬೋದು, ಅಥವಾ ರಿಫ್ಲೆಕ್ಸಿವ್ ನೀದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ ಕೇಳ್ಬೋದು. ಎಲ್ಲವೂ ಒಂದೇ. ಈ ರೀತಿ ಪ್ರಶ್ನೆ ಕೇಳಿದಾಗ ನಾವೇನು ಮಾಡಬೇಕಂದ್ರೆ, ಮೊದಲು ಒಂದು ಸೆಟ್ಟನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು. A 1 2 3 1 2 3 4, ನಿಮ್ಮ ಇಷ್ಟ ಯಾವ್ದಾರ ತಗೊಳ್ಳಿ. ನೀವು 1 2 3 ತಗೊಂಡ್ರೆ ಓನ್ಲಿ ರಿಫ್ಲೆಕ್ಸಿವ್ ಅಂದರೆ ಮೊದಲೇದಾಗಿ ಒಂದು ಎಲಿಮೆಂಟು ಅದೇ ಎಲಿಮೆಂಟಿಗೆ ಅದು ರಿಲೇಟ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅಷ್ಟು ಎಲಿಮೆಂಟ್ಸ್ನ ಡಬ್ಲೆಟ್ಸು ಆ ರಿಲೇಷನ್ಸಲ್ಲಿ ಇರಲೇಬೇಕು.
ಅಂದರೆ 1,1, 2,2, 3,3 ಆ ರಿಲೇಷನ್ನಲ್ಲಿ ಇರಲೇಬೇಕು. ಇಷ್ಟು ಮಾತ್ರ ಬರೆದುಬಿಟ್ರೆ ಅದು ರಿಫ್ಲೆಕ್ಸಿವ್ ಮಾತ್ರ ಆಗಲ್ಲ, ಅದು ಸಿಮೆಟ್ರಿಕ್ಕೂ ಆಗುತ್ತೆ, ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ, ಇದು ಬರೀದರೆ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಇದು ಇಕ್ವಲೆನ್ಸ್ ರಿಲೇಷನ್ ಇದು. ಯಾಕೆಂದರೆ ರಿಫ್ಲೆಕ್ಸಿವ್ ಹೌದು, ಸಿಮೆಟ್ರಿಕ್ ಹೌದು, ಟ್ರಾನ್ಸಿಟಿವ್ ಹೌದು. ಆದ್ದರಿಂದ ಇಲ್ಲಿ ನಿಲ್ಲಿಸ್ಬಾರ್ದು. ಹಾಗಾದ್ರೆ ಇಲ್ಲಿ ನಾವು ಇನ್ನೂ ಕೆಲವು ಆರ್ಡರ್ ಪೇರ್ಸ್ನ ಸೇರಿಸ್ತೀವಿ. ಇಲ್ಲಿ ನಾನು 2,3 ಸೇರಿಸಿದೆ. 2,3 ಸೇರಿಸಿದ್ರೆ ಇದು ಸಿಮೆಟ್ರಿಕ್ ಆಗಲ್ಲ. ಯಾಕಪ್ಪ ಅಂತಂದರೆ 2,3 ಇದೆ, 3,2 ಇಲ್ಲ ಅಂತ ಹೇಳಿ ನಾವು ಇದು ಸಿಮೆಟ್ರಿಕ್ ಅಲ್ಲ ಅಂತ ಹೇಳ್ಬೋದು. ಆದರೆ ಟ್ರಾನ್ಸಿಟಿವ್ ಆಗುತ್ತೆ. ಹೇಗೆ? 2,3 ಇದೆ, 3,3 ನೋಡಿ, 2,3 ಇದೆ. ನಾನು ಹೇಳಿದ್ದೆ ನಿಮಗೆ ಟ್ರಾನ್ಸಿಟಿವ್ ಅಂತ ನಾವು ಪ್ರೂವ್ ಮಾಡಬೇಕಾದ್ರೆ ಈ ಎರಡನೇ ಎಲಿಮೆಂಟು ಇನ್ನೊಂದು ಆರ್ಡರ್ ಪೇರ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕು. ನೋಡಿ, 2,3 ಇದ್ದರೆ 3 ಇಂದಲೇ ಶುರುವಾಗಬೇಕು. ಹಾಗಾದರೆ 2,3, 3,3 ಹಾಗಾದರೆ 2,3 ಇದೆ. ಆದ್ದರಿಂದ ಟ್ರಾನ್ಸಿಟಿವ್ ಆಗೋಗ್ಬಿಡ್ತದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇನ್ನೊಂದು ಆರ್ಡರ್ ಪೇರ್ನ ತೊಗೊಳ್ತೀನಿ, 3,1 ಅಂತ ಆರ್ಡರ್ ಪೇರ್ ತೊಗೊಳ್ತೀನಿ. ಈಗ ನೋಡಿ, ಇದು ಟ್ರಾನ್ಸಿಟಿವ್ ಆಗಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಹೇಗೆ? 3,1 ಇದೆ, 3,1 ಇಲ್ಲ, ಇದು ಟ್ರಾನ್ಸಿಟಿವ್ ಆಗ್ಬಿಡ್ತದೆ, ಬೇರೆ ಆರ್ಡರ್ ಪೇರ್ ಸೇರಿಸೋಣ. 2,3, 1,2 ಓಕೆ, ಯಾಕಂದ್ರೆ ಆಗ್ಬಿಡ್ತದೆ. ಒಟ್ಟು ನಮಗೆ ಟ್ರಾನ್ಸಿಟಿವ್ ಆಗಬಾರ್ದು. ವಿ ವಿಲ್ ಆ್ಯಡ್ 1,2 ಹಿಯರ್. ಅವಾಯ್ಡ್ ದಿ ಎಲಿಮೆಂಟ್ಸ್ ಆಫ್ ದಿಸ್ ಟೈಪ್. ಸೊ ಇಲ್ಲಿ ನಾವು ಈಗ ನೋಡಿ, 1,2 ತಗೊಳ್ತೀರ, 1,2 ತಗೊಳ್ತೀರ, 2,3 ತಗೊಳ್ತೀರ. ಈಗ ನೋಡಿ, 2 ಇಂದಲೇ ಶುರುವಾಗಿದೆ ಇಲ್ಲಿ, 1,2, 2,3 ಹಾಗೆ ನೆಕ್ಸ್ಟ್ ಏನಿರ್ಬೇಕು ಇಲ್ಲಿ, 1,3 ಇದೆಯಾ ಇದರಲ್ಲಿ? 1,3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ದೇರ್ ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಬಿಕಾಸ್ 2,3 ಇದೆ, 2,3 ಇದೆ, 3,2 ಇಲ್ಲ. 2,3 ಇದೆ, 3,2 ಇಲ್ಲ. ಒಂದಿದ್ರೆ ಸಾಕು, 2,3 ಇದೆ, 3,2 ಇಲ್ಲ ಅಂದರೆ ಇದು ಸಿಮೆಟ್ರಿಕ್ ಅಲ್ಲ, ಇದು ರಿಫ್ಲೆಕ್ಸಿವ್. ಯಾಕೆ ಇದು ರಿಫ್ಲೆಕ್ಸಿವ್? ಯಾಕಪ್ಪ ಅಂದರೆ ಎಲ್ಲ ಎಲಿಮೆಂಟ್ಸಿಗೂ ಡಬ್ಲೆಟ್ಸ್ ಇದೆ, ಆದ್ದರಿಂದ ಇದು ರಿಫ್ಲೆಕ್ಸಿವ್. ಸೊ ಇದೇ ಥರನೇ ನಾವು ಓನ್ಲಿ ಸಿಮೆಟ್ರಿಕ್ ಕೂಡ ಬರೀಬೋದು. ಓನ್ಲಿ ಸಿಮೆಟ್ರಿಕ್ ಇದೇ ಸೆಟ್ ಮೇಲೆ ತಗೊಳ್ತೀನಿ, ಎಲ್ಲವನ್ನೂ ಇದೇ ಸೆಟ್ ಮೇಲೆ ನಾನು ಡಿಫೈನ್ ಮಾಡ್ತಾ ಹೋಗ್ತೀನಿ. ಆರ್ ಈಕ್ವಲ್ಸ್ ಓನ್ಲಿ ಸಿಮೆಟ್ರಿಕ್ ಅಂತಂದರೆ ತುಂಬ ಸುಲಭ. ಇಲ್ಲಿ 1,2 ತಗೊಂಡ್ರೆ 2,1 ಅಥವಾ 2,3 ತಗೊಂಡ್ರೆ 3,2 ತಗೊಂಡ್ರೆ ಇವೆಲ್ಲವೂ ಓನ್ಲಿ ಸಿಮೆಟ್ರಿಕ್ಗೆ ಆಗುತ್ತೆ. ನೋಡಿ, ಇದು ರಿಫ್ಲೆಕ್ಸಿವ್ ಅಲ್ಲ, ಯಾಕೆಂದರೆ ಡಬ್ಲೆಟ್ಸ್ ಇಲ್ಲ ಆಗಲಿ. ಇದು ಟ್ರಾನ್ಸಿಟಿವ್ ಅಲ್ಲ, ಯಾಕೆಂದರೆ 1,2 ಇದೆ, 2,1 ಇದೆ, 1,1 ಇದರಲ್ಲಿಲ್ಲ. 1,2 ಇದೆ, 2,1 ಇದೆ, 1,1 ಇಲ್ಲ, ಇದು ಟ್ರಾನ್ಸಿಟಿವ್ ಅಲ್ಲ. ಇದು ಕೂಡ ಅದೇ ಥರ ನೋಡಿ, 2,3 ಇದೆ, 3,2 ಇದೆ, 2,2 ಇದರಲ್ಲಿಲ್ಲ. ಅದಕ್ಕೋಸ್ಕರನೇ 2,2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಹಾಗಾದರೆ ಇದು ಓನ್ಲಿ ಸಿಮೆಟ್ರಿಕ್ ಆಯಿತು. ನೆಕ್ಸ್ಟ್ ಓನ್ಲಿ ಟ್ರಾನ್ಸಿಟಿವ್, ಓನ್ಲಿ ಟ್ರಾನ್ಸಿಟಿವ್. ಓನ್ಲಿ ಟ್ರಾನ್ಸಿಟಿವ್ ಅಂತಂದರೆ ನಾವು ಹೆಂಗೆ ಮಾಡೋಣ, ಡಬ್ಲೆಟ್ಸ್ ಇರಬಾರ್ದು ಅದರಲ್ಲಿ, ಡಬ್ಲೆಟ್ಸ್ ಇರಬಾರ್ದು. 1,2, 2,3 ತಗೋಬೇಕು. ಯಾಕಂದ್ರೆ 2,1 ತೊಗೊಂಬಿಟ್ರೆ ಸಿಮೆಟ್ರಿಕ್ ಆಗ್ಬಿಡ್ತದೆ,
ಈಗ 1,3 ಬರೆದ್ಬಿಟ್ರೆ ಆಯ್ತಷ್ಟೇ. 1,3 ನೋಡಿ, ದಿಸ್ ಇಸ್ ಓನ್ಲಿ ಟ್ರಾನ್ಸಿಟಿವ್. 1,2, 2,3, 1,3, ಇಟ್ ಈಸ್ ಓನ್ಲಿ ಟ್ರಾನ್ಸಿಟಿವ್. ಓನ್ಲಿ ರಿಫ್ಲೆಕ್ಸಿವ್, ಓನ್ಲಿ ಸಿಮೆಟ್ರಿಕ್, ಓನ್ಲಿ ಟ್ರಾನ್ಸಿಟಿವ್. ಈ ರೀತಿ ಪ್ರಶ್ನೆಗಳನ್ನು ನಾವು ಕಾಣ್ತೇವೆ. ಈಗ ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಸೇಮ್, ಎ ಇಸ್ ಈಕ್ವಲ್ ಟು 1, 2, 3. ಆರ್ ಈಕ್ವಲ್ಸ್ ರಿಫ್ಲೆಕ್ಸಿವ್ ಅಂದರೆ ಏನಿರಬೇಕು? ಎಲ್ಲ ಡಬ್ಲೆಟ್ಸ್ ಇರಬೇಕು. ಯಾವುದ್ಯಾವುದು? 1,1, 2,2, 3,3. ಈಗ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಈಗ ಸಿಮೆಟ್ರಿಕ್ ಆಗಿರಬೇಕು. ಏನಾಗಬಾರ್ದು? ಟ್ರಾನ್ಸಿಟಿವ್ ಆಗಬಾರ್ದು. ಹಾಗಾದ್ರೆ ನಾನಿವಾಗ ಸಿಮೆಟ್ರಿಕ್ ತೋರಿಸ್ಬೇಕಾದ್ರೆ ಒಂದು ಆರ್ಡರ್ ಪೇರ್ ತೊಗೊಳ್ತೇನೆ, 2,3 ತೊಗೊಂಡ್ರೆ 3,2 ಬರೀಲೇಬೇಕು ನಾನು. ಆದರೆ 2,2 ಇಲ್ಲಿದೆ, ಟ್ರಾನ್ಸಿಟಿವ್ ಆಗೋಗ್ಬಿಡ್ತು. ನೋಡಿ, 2,3, 3,2, 2,2 ಇಲ್ಲಿದೆ. ಆದ್ದರಿಂದ ನಾನೇನು ಮಾಡ್ತೀನಿ, ಇನ್ನೊಂದು ಆರ್ಡರ್ ಪೇರ್ ತೊಗೊಳ್ತೇನೆ. ಇಲ್ಲಿರುವಂಥ ಎಲಿಮೆಂಟ್ಸ್ನಲ್ಲಿ ಒಂದು ಎಲಿಮೆಂಟ್ಸ್ ಇರಬೇಕಷ್ಟೇ, ಎರಡು ಎಲಿಮೆಂಟ್ಸ್ ಇರಬಾರ್ದು. ಆ ರೀತಿ ತೊಗೊಳ್ಬೇಕು, ಬೇರೆ ಒಂದು ಎಲಿಮೆಂಟ್ ತೊಗೊಳ್ಬೇಕು. ಸಪೋಸ್ ಐ ವಿಲ್ ಕನ್ಸಿಡರ್ 1,2, 2,1 ತೊಗೊಂಡ್ರೆ 2,1 ತೊಗೊಳ್ಳೇಬೇಕು, ಯಾಕೆಂದರೆ ಇಲ್ಲಿ ಸಿಮೆಟ್ರಿಕ್ ಆಗಬೇಕು. ಈಗ ನೋಡಿ, 1,2, 2,3 ಬಟ್ ಇಟ್ ಬಿಲಾಂಗ್ಸ್ ಟು ಆರ್, ಬಟ್ 1,3 ಇದೆಯಾ ಎಲ್ಲದರಲ್ಲಿ? 1,3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಬಟ್ ಇಟ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಸೊ ದಿಸ್ ಈಸ್ ದ ವೇ ಆಫ್ ರೈಟಿಂಗ್ ದಿ ಎಕ್ಸಾಂಪಲ್ ಫಾರ್ ಅ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ನೆಕ್ಸ್ಟ್, ವಿಚ್ ಈಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಡಬ್ಲೆಟ್ಸ್ ಎಲ್ಲ ಇರಬೇಕು, ಟ್ರಾನ್ಸಿಟಿವ್ ಆಯ್ತು ಮುಗಿದು ಹೋಯ್ತೀವಿ, ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು ನಾವು. ಯಾಕೆ? 1,3, 3,3, 1,3 ಬಿಲಾಂಗ್ಸ್ ಟು ಆರ್, ಇಲ್ಲಿಗೆ ನಿಲ್ಲಿಸ್ಬಿಡಿ. ಇಟ್ ಈಸ್ ನಾಟ್ ಸಿಮೆಟ್ರಿಕ್, ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಬಿಕಾಸ್ 1,3 ಈಸ್ ದೇರ್, 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. 1,3 ಬಿಲಾಂಗ್ಸ್ ಟು ಆರ್ ಬಟ್ 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಏನು? ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಹಾಗಾದರೆ ರಿಫ್ಲೆಕ್ಸಿವ್ ಆಗಿರಬಾರ್ದು ಅಂತಂದರೆ ಡಬ್ಲೆಟ್ಸ್ ಅದರಲ್ಲಿ ಇರಬಾರ್ದು ಅಷ್ಟೆ, ಯಾವುದೇ ಡಬ್ಲೆಟ್ಸ್ನ ಬರೀಬಾರ್ದು. ಹಾಗಾದರೆ ಇಲ್ಲಿ 1,2 ತೊಗೊಂಡ್ರೆ 2,1 ಇರಬೇಕು, ಯಾಕೆ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಆಗಬೇಕಾದ್ರೆ 1,1 ಸೇರಿಸ್ಬಿಟ್ರೆ ಆಯ್ತು, ಮುಗಿದಾಯ್ತು. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ದಿ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಬಟ್ ವಿ ಶುಡ್ ಬಿ ಕೇರ್ಫುಲ್, ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಸೆಟ್ ಎ. ಇಲ್ಲಿ ಎ ಸೆಟ್ನ ಕನ್ಸಿಡರ್ ಮಾಡಿಕೊಂಡು ಇದೆಲ್ಲ ಬರೀಬೇಕು, ಬರೀ ಇದು ಮಾತ್ರ ಬರೆದ್ಬಿಟ್ರೆ ತಪ್ಪಾಗತ್ತೆ. ಪ್ರತಿ ಸಲ ಎರಡು ಇರಲೇಬೇಕು ಎಕ್ಸಾಂಪಲ್ ಬರಿಬೇಕಾದ್ರೆ, ಎ ಸೆಟ್ಟು ಮತ್ತು ರಿಲೇಷನ್, ಎ ಸೆಟ್ಟು ಈ ರಿಲೇಷನ್, ಎ ಸೆಟ್ಟು ಈ ರಿಲೇಷನ್, ಇದು ಮರಿಬಾರ್ದು.
So this is asked for 1 marks. Next, check the surjectivity of a function. Check the subjectivity of a function. Function f from n to n, n given by f of x is equal to x cube, given by f of x is equal to x cube. Check the surjectivity. Surjectivity means onto. We have to check whether the function is onto or not. We know the definition of onto function. A function is said to be a onto function if for every element of the codomain there should exist an element in the domain, or all the elements of codomain are images, or range is equal to codomain. So this is about the definition of onto. Now we have to check, is it onto or not? Now I will consider the arrow diagram for this. Okay, for make you understand, I will consider the arrow diagram. So this is n, n, the function is x cube. The function is defined from the set of natural numbers to the set of natural numbers. So 1 2 3 4 and so on. When I put x is equal to 1 here, I am getting 1. That is, 1 is mapping with 1. See, 2, 3, 4, 5, 6, 7, 8, 9, and so on. Now, when I put 2 in the place of x, 2 cube means 8. So, 2 is mapping with 8. When I put 3 here, so 3 is mapping with 27. When I put 4, 4 is mapping with 64. And so when you observe the codomain, are all the elements are mapped, or are the elements, all elements are images? No. All the elements of the codomain are not images. See, 1 is the image, 8 is image, 27 is image, 64 is image. But the natural numbers 2 to 7 are not images. And some other elements which are the numbers other than cubic numbers, cube numbers, cubes, are not images. It is very clear, it is not onto. Now we have to prove it. Okay, is it is not onto? For that, we consider an element which is not the image. Okay, for y equals 2, there does not exist x. It belongs to n. For y is equal to 2 belongs to n, there does not exist x belongs to n, such that f of x is equal to, such that f of x is equal to y. F of x means x cube, y means 2. So x is equal to, because x is equal to cube root of 2, which does not belong to natural number set. Therefore,
F is not surjective function. F is not surjective function. So this is the way of proving. Now, is a star defined on set A equals 1, 2, 3, 4, 5 by A star B equals 1, 2, 3, 4, 5 LCM of A and B, a binary operation. Justify your answer. Is star defined on the set A equals 1, 2, 3, 4, 5 by A star B is equal to LCM of A and B, a binary operation, justify your answer. Yesterday we discussed what is binary operation. A binary operation star on the set A is a function from A cross A to A. If I consider A cross A, I am getting the ordered pairs, say 1 from the set A. If I consider any two elements and I will find the LCM of those two elements, the resulting LCM should belong to the set A. Now you consider 2, 3, what is LCM of 2 and 3? LCM of 2 and 3 is 6. Does 6 belongs to A? No. Therefore, it is not a binary operation. Illi one set kottidare, A is equal to 1, 2, 3, 4, 5 ant heli illondo star anantha operation kottidare, ee operation binary operation na anta kelidare. Illi aa operation en helutandre, A star B annadu LCM of A and B anta helta idare. Hagadre ee set inda yadadru erdu elements tagondu ಅದರ ಎಲ್ ಸಿ ಎಂ ಕಂಡಿಡಿದ್ರೆ, ಅದರ ಎಲ್ ಸಿ ಎಮ್ಮು ಆ ಎ ಸೆಟ್ಟಿಗೆ ಸೇರುತ್ತೆ ಅಂತಂದರೆ ಆಗ ಅದು ಬೈನರಿ ಆಪರೇಷನ್ ಆಗುತ್ತೆ, ಇಲ್ಲಾಂದರೆ ಬೈನರಿ ಆಪರೇಷನ್ ಆಗೋದಿಲ್ಲ. ಹಾಗಾದರೆ ನಾನು 2 ಮತ್ತು 3 ತಗೊಳ್ತೀನಿ. 2, 3 ಎಲ್ ಸಿ ಎಮ್ ಏನಾಗುತ್ತೆ? 6, 6 ಆಗುತ್ತೆ. ಹಾಗಾದರೆ 6 ಆ ಸೆಟ್ಟಲ್ಲಿ ಇದೆಯಾ? ಇಲ್ಲ. ಆದ್ದರಿಂದ ಇದು ಬೈನರಿ ಆಪರೇಷನ್ ಅಲ್ಲ. ಅದನ್ನು ನಾವು ಜಸ್ಟಿಫೈ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಎಕ್ಸಾಂಪಲ್ ತಗೊಂಡು ಜಸ್ಟಿಫೈ ಮಾಡ್ತೀವಿ. ಕನ್ಸಿಡರ್ 2, ಯಾವ್ದು ಬೇಕಿರ ತಗೊಳ್ಳಿ, 3, 5, ಇಟ್ ಬಿಲಾಂಗ್ಸ್ ಟು ಎ. ದೆನ್ 3 star 5 ಈಕ್ವಲ್ಸ್ ಎಲ್ ಸಿ ಎಮ್ ಆಫ್ 3 and 5, ದಟ್ ಈಸ್ ಈಕ್ವಲ್ ಟು 15, ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ದೇರ್ ಫೋರ್ ಸ್ಟಾರ್ ಈಸ್ ನಾಟ್ ಅ ಬೈನರಿ operation. Star is not a binary operation. This is one type of problem they will ask. Let star be the binary operation on the set N of natural numbers defined as A star B is equal to LCM of A and B. Find 20 star 16. It means A star B is LCM of A and B. 20 star 16 means LCM of 20 and 16. What is LCM of 20 and 16? 80.
So 80 is the answer. So what about the images? The two elements are having the same image. Different elements are having the same image. What does it imply? It implies the function is not 1, 1. And also, negative real numbers are not images. What does it imply? It implies all the elements are not images. It is not onto. It is very clear. Now we have to write the proof. How it is not 1, 1 and not onto. For that we consider the examples. For proving not 1, 1, I may consider any two elements. Consider minus 3, 3, it belongs to real number. If not, f of minus 3 is equal to f of 3, that is modulus of minus 3 is equal to modulus of 3, that is equal to 3. But minus 3 is not equal to 3. Therefore, f is not 1. Therefore, f is not 1. Now, for proving it is not onto, we consider any negative real numbers, okay. For y is equal to minus 1 by 2, it belongs to real number. There does not exist x. It belongs to real number such that f of x is equal to 5. Because f of x means mod x, y means minus 1 by 2. Because mod x is not equal to minus 1 by 2. Therefore, f is not onto. Illi yavadadru ond negative real number na barkolbeku yavadu bekiru tagoli minus root 3 tagoli minus 1 by 2 tagoli minus 1 minus 2 minus 5 negative real number yavadu bekiru tagoli tagondu ee reethi baribeku idu enu symbol helide nanu there does not exist for y is equal to minus 1 by 2 it belongs to r there does not exist x it belongs to r such that f of x is equal to y because yakendre mod x is not equal to minus 1 by 2 therefore f is not onto now if f from if f from z to z if f from z to z given by if f from z to z given by f of x is equal to x square verify is it 1, 1 and onto verify is it 1, 1 onto so I will take the example that is arrow diagram for this so this is z and this is also z now the function is x square now 0 1 2 3 minus 1 minus 2 minus 3 when I put 1 here 1 2 3 1 2 3 4 when I put 0 0 is mapping is 0 when I put 1 here 1 square means 1 is mapping with 1
When I put minus 1 here, minus 1 is also mapping with 1. When I put 2, 2 is mapping with 4. When I put minus 2, it is also mapping with 4. Some elements here, that is 2, 3 and minus 1, minus 2, all are not mapped, Also, different two elements are having the same image. Therefore, it is not 1, 1 and also it is not on 2. Now, we have to prove it. Okay. So, we consider two elements. Consider minus 2, 2, it belongs to Z. F of minus 2 equals F of 2. F of minus 2 means minus 2 whole square, 2 whole square, that is equal to 4. But minus 2 is not equal to 2. Therefore, F is not 1. Therefore, F is not 1. For y is equal to 3, it belongs to Z. There does not exist x, it belongs to Z, such that f of x is equal to y, because x square is equal to 3, x is equal to root 3 does not belong to Z. Therefore, f is not on. Therefore, f is not on. For y is equal to 3, there does not exist x belongs to Z, such that f of x is equal to y, because x square is equal to 3, x is equal to root 3, it does not belongs to Z, Z ge serial. Adrinda f is not on. Okay. Now, if f from R to R is given by f of x is equal to then find f of x. We learnt the composition of f and g and g and f, but here this is the composition of f and f itself. Okay. So, f of x is equal to f of x. What is f of x here? 3 minus x cube 4 to the power of 1 by 3. So, this is f of x. Now, as it is, when I, if I consider, it will be very difficult for us to solve the problem. Therefore, I am going to take a symbol p for this expression. P means 3 minus x cube whole to the power of 1 by 3. P means 3 minus x cube whole to the power of 1 by 3. Now, what is f of p? F of x means 3 minus x cube whole to the power of 1 by 3. Then what is f of p? In the place of x, we have to write p. Okay. So, that is equal to 3 minus p cube whole to the power of 1 by 3. Now, we have to substitute the expression of p in the place of p here. Iga ee p jagadalli idanna naavu substitute maadbeku nodi sariya gamanisi 3 iga p jagadalli maatra berthini ulidilla hage irutte p andre eno 3 minus x cube
4 ಟು ದಿ ಪವರ್ ಆಫ್ 1 ಬೈ 3. ಈಗ ಪಿ ಜಾಗದಲ್ಲಿ ಬರ್ದೆ ಈ ಕ್ಯೂಬ್ ಬರೀತಿ ನೋಡಿ ಇವಾಗ ಕ್ಯೂಬ್. ಓಕೆ ಈಗ 1 ಬೈ 3 ಬರೀತೀನಿ ನೋಡಿ. ಬಹಳ ಹುಷಾರಾಗಿ ಮಾಡಬೇಕು, ಸ್ವಲ್ಪ ವ್ಯತ್ಯಾಸ ಆದರೂ ಲೆಕ್ಕ ಮಾಡ್ಲಿಕ್ಕಾಗಲ್ಲ, ತಪ್ಪಾಗ್ತದೆ. ಈಗ ನೋಡಿ ಮೊದಲನೇ ಸ್ಟೆಪ್ನೆಲ್ಲ ಏನು ಮಾಡ್ತೀನಿ ನೋಡಿ, ಈ ತ್ರೀ ಮತ್ತು ಈ ತ್ರೀ ಕ್ಯಾನ್ಸಲ್ ಮಾಡ್ತೀನಿ ಮೊದಲನೇ ಸ್ಟೆಪ್. ಓಕೆ ಸೊ ದಿಸ್ ಗೆಟ್ಸ್ ಕ್ಯಾನ್ಸಲ್ಸ್ ಫಸ್ಟ್ ಸ್ಟೆಪ್. ವಾಟ್ ಐ ಆಮ್ ಗೆಟಿಂಗ್, ತ್ರೀ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಪ್ಲಸ್ ಎಕ್ಸ್ ಕ್ಯೂಬ್ 4 ಟು ದಿ ಪವರ್ ಆಫ್ 1 ಬೈ 3. ನೌ ಪ್ಲಸ್ ತ್ರೀ ಮೈನಸ್ ತ್ರೀ ಗೆಟ್ಸ್ ಕ್ಯಾನ್ಸಲ್ಸ್. ಓಕೆ ದ ನೆಕ್ಸ್ಟ್ ಸ್ಟೆಪ್ ಐ ಆಮ್ ಗೆಟಿಂಗ್ ಎಕ್ಸ್ ಕ್ಯೂಬ್ 4 ಟು ದಿ ಪವರ್ ನೌ ತ್ರೀ ತ್ರೀ ಕ್ಯಾನ್ಸಲ್ಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಇಲ್ಲೇನು ಮಾಡಬೇಕು, ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ನ ಇಲ್ಲಿ ಬರ್ಕೊಂಡ್ವಿ, ಅದಾದಮೇಲೆ ಇದನ್ನು ಪಿ ಅಂತ ತೊಗೊಂಡ್ವಿ. ಯಾಕೆ ಪಿ ತೊಗೊಂಡ್ವಿ ಅಂತಂದರೆ ನಾವು ಹಾಗೆ ತೊಗೊಂಡ್ರೆ ನಮ್ಮ ಲೆಕ್ಕ ಗ್ಯಾರಂಟಿ ತಪ್ಪಾಗ್ತದೆ, ಕನ್ಫ್ಯೂಷನ್ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಎಕ್ಸ್ಪ್ರೆಷನ್ಗೆ ಅನುಕೂಲಕ್ಕೋಸ್ಕರ ಪಿ ಅಂತ ತೊಗೊಂಡ್ವಿ, ಪಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ವಿ. ಇಲ್ಲಿ ಪಿ ಅಂದ್ರೇನು, ತ್ರೀ ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 1 ಬೈ 3. ಹಾಗಾದರೆ ಎಫ್ ಆಫ್ ಪಿ ಅಂದ್ರೇನು, ಎಕ್ಸ್ ಜಾಗದಲ್ಲಿ ಪಿ ಕೊಡಬೇಕು. ಹಾಗಾದರೆ ತ್ರೀ ಮೈನಸ್ ಪಿ ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 1 ಬೈ 3 ಆಯಿತು. ಹಾಗಾದರೆ ಇಲ್ಲಿ ಪಿ ಜಾಗದಲ್ಲಿ ಮತ್ತು ವಾಪಸ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೊದಲು ಈ ತ್ರೀ ತ್ರೀ ಕ್ಯಾನ್ಸಲ್ ಆಯಿತು, ಅದಾದಮೇಲೆ ಪ್ಲಸ್ ತ್ರೀ ಮೈನಸ್ ತ್ರೀ ಕ್ಯಾನ್ಸಲ್ ಆಯಿತು, ಆಮೇಲೆ ಇಲ್ಲಿ ತ್ರೀ ತ್ರೀ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಎಕ್ಸ್. ಹಾಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಯಿತು. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಫೈನ್ ಎಫ್ ಆಫ್ ಜಿ ಆಫ್ ಮೈನಸ್ 1 ಬೈ 2 ಜಿ ಆಫ್ ಎಫ್ ಆಫ್ ಮೈನಸ್ 1 ಬೈ 2. ಫಸ್ಟ್ ವಿಲ್ ಕನ್ಸಿಡರ್ ದಿಸ್, ಓಕೆ ಎಫ್ ಆಫ್ ಜಿ ಆಫ್ ಮೈನಸ್ 1 ಬೈ 2 ಎಫ್ ಆಫ್ ಜಿ ಆಫ್ ಮೈನಸ್ 1 ಬೈ 2. ಓಕೆ ಹಾಗಾದ್ರೆ ಜಿ ಫಂಕ್ಷನ್ ಏನಿದೆ ಇಲ್ಲಿ, ವಾಟ್ ಈಸ್ ಜಿ ಫಂಕ್ಷನ್? ಇಟ್ಸ್ ಎ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ನೌ ಜಿ ಆಫ್ ಮೈನಸ್ 1 ಬೈ 2 ಜಿ ಆಫ್ ಮೈನಸ್ 1 ಬೈ 2 ಅಂತಂದರೆ ಎಷ್ಟಾಗತ್ತೆ ನೋಡಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಲೆಸ್ ದ್ಯಾನ್ ಮೈನಸ್ 1 ಬೈ 2 ವಿಚ್ ಈಸ್ ದಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಲೆಸ್ ದ್ಯಾನ್ ಮೈನಸ್ 1 ಬೈ 2 ಮೈನಸ್ 1. ದೇರ್ಫೋರ್ ಎಫ್ ಆಫ್ ಮೈನಸ್ 1 ಎಫ್ ಆಫ್ ಮೈನಸ್ 1 ಮೀನ್ಸ್ ವಾಟ್ ಈಸ್ ಎಫ್ ಆಫ್ ಎಕ್ಸ್ ಹಿಯರ್? ಮಾಡ್ ಎಕ್ಸ್, ಮಾಡಲಸ್ ಆಫ್ ಮೈನಸ್ 1. ಸೊ ದಟ್ ಈಸ್ ಈಕ್ವಲ್ ಟು ಮಾಡಲಸ್ ಆಫ್ ಮೈನಸ್ 1 ದಟ್ ಈಸ್ 1. ದಿಸ್ ಈಸ್ ಎಫ್ ಆಫ್ ಜಿ ಆಫ್ ಮೈನಸ್ 1 ಬೈ 2. ಎಫ್ ಆಫ್ ಜಿ ಆಫ್ ಮೈನಸ್ 1 ಬೈ 2 ಅಂತಂದರೆ ಜಿ ಆಫ್ ಮೈನಸ್ 1 ಬೈ 2 ಅಂದರೆ ಎಷ್ಟಾಗುತ್ತೆ ಇಲ್ಲಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಲೆಸ್ ದ್ಯಾನ್ ಮೈನಸ್ 1 ಬೈ 2 ಮೀನ್ಸ್ ಮೈನಸ್ 1. ಸೊ ಯು ಹ್ಯಾವ್ ಟು ರೈಟ್ ಮೈನಸ್ 1 ಹಿಯರ್. ಎಫ್ ಆಫ್ ಮೈನಸ್ 1 ಮೀನ್ಸ್ ಮಾಡಲಸ್ ಆಫ್ ಮೈನಸ್ 1, ಮಾಡಲಸ್ ಆಫ್ ಮೈನಸ್ 1 ಮೀನ್ಸ್ 1. ನೌ ಎಫ್ ಆಫ್ ಮೈನಸ್ 1 ಬೈ 2 ಮಾಡಲಸ್ ಆಫ್ ಮೈನಸ್ 1. ವಾಟ್ ಈಸ್ ಮಾಡಲಸ್ ಆಫ್ ಮೈನಸ್ 1 ಬೈ 2? 1 ಬೈ 2.
ಎಫ್ ಆಫ್ ಮೈನಸ್ ಒನ್ ಬೈ ಟು ಅಂತಂದ್ರೂ ಮಾಡಲಸ್ ಆಫ್ ಮೈನಸ್ ಒನ್ ಬೈ ಟು, ಮಾಡಲಸ್ ಆಫ್ ಮೈನಸ್ ಒನ್ ಬೈ ಟು ಅಂತಂದರೆ ಒನ್ ಬೈ ಟು, ಜಿ ಆಫ್ ಒನ್ ಬೈ ಟು ಅಂತಂದರೆ ಇಲ್ಲಿ ಒನ್ ಬೈ ಟು ಬರ್ತದೆ. ವಾಟ್ ವಿಚ್ ಇಸ್ ದ ಗ್ರೇಟೆಸ್ಟ್ ಇಂಟೀಜಿಯರ್ ಫಂಕ್ಷನ್ ಲೆಸ್ ದ್ಯಾನ್ ಅರ್ ಈಕ್ವಲ್ ಟು ಒನ್ ಬೈ ಟು ಅಂತಂದರೆ ಝೀರೋ. ಸೊ ದಟ್ ಈಸ್ ಈಕ್ವಲ್ ಟು ಝೀರೋ. ದಟ್ ಈಸ್ so this is the value. On z plus defined by a star b is equal to 2 to the power of a b whether star is associated. Determine whether star is, you have to determine whether the star is associative or not. So the binary operation is defined as a star b is equal to 2 to the power of a b. Now consider a star b star c. What is a star b? 2 to the power of a b. Now for our convenience we will take the substitution this as p, where p is equal to 2 to the power of a. What is p star c? See, a star b means 2 to the power of a b. P star c means in the place of a we are having p, in the place of b we are having c, therefore we write here p c 2 to the power of pc. It becomes 2 to the power of pc. So therefore, 2 to the power of pc. But what is p here? 2 to the power of ab. 2 to the power of ab into c. So this is the a star b star c. Now we will consider a star b star c. What is b star c? 2 to the power of b c. See, a star b means 2 to the power of a b. B star c means in the place of a we are having b, in the place of b we are having c, therefore here in the place of a we write b, in the place of b we write c, therefore that is equal to 2 to the power of bc. I will take this as p now. P means 2 to the power of bc. Now what is a star b? A star p. A star b means 2 to the power of ab. A star p means 2 to the power of ap. In the place of a only, in the place of b we are having p, we write here p. So 2 to the power of ap. P means 2 to the power of bc. This is a star b star c. Call this as 2, call this as 1. From 1 and 2 it is very clear they are not equal. Here where 2 to the power of bc is there, here 2 to the power of ab is there. They are not equal. From 1 and 2 star is
not associate. Star is not associate. So these are all carries 2 marks. Then for 3 marks, they will ask the question on equivalence relation. Okay. Show that the relation R. The set A equals X belongs to Z such that X is less than or equal to 12 and equal to 0, defined by R equals AB such that modulus of A minus B is a multiple of 4, is a multiple of 4, is an equivalence relation. Now, we have to prove that this relation is an equivalence relation. Equivalence relation is a relation from a non-empty set A to non-empty set B is called equivalence relation if it is reflexive, symmetric and transitive. Now, we have to prove that this relation is reflexive, symmetric and transitive. Okay. For any element A, it belongs to set A, modulus of A minus A is equal to 0 is a multiple of 4. Therefore, A is related to A. Therefore, R is reflexive. Yavadadru element tagoli a set nalli, aa element inda ade element na kaladre namage 0 sigutte. 0 multiple of 4 agirutte anta artha idu. So 0 is multiple of 4. Therefore, an element is related to itself. Therefore, R is reflexive. If A comma B belongs to R, for all AB belongs to A, if A comma B belongs to R. That means A is related to B. What is the meaning A is related to B? A is related to B means modulus of A minus B is a multiple of 4. That is, modulus of A minus B is a multiple of 4. It implies modulus of minus of A minus B is a multiple of 4. Minus of A minus B is also multiple of 4. Modulus of minus of A minus B is also multiple of 4. It implies modulus of B minus A is a multiple of 4. Modulus of B minus A means? Therefore, so it implies B comma A belongs to R. Therefore, R is symmetric. R is symmetric. A comma B on the order pretty. A is related to B. A is related to B and then modulus of A minus B is multiple of 4. And then modulus of minus of A minus B in multiple of 4 agarate.
ಹಾಗೆ ಮೈನಸ್ ಆಫ್ ಎ ಮೈನಸ್ ಬಿ ಅಂದ್ರೇನು ಬಿ ಮೈನಸ್ ಎ ಹಾಗೆ ಮಾಡಲ್ಸ್ ಆಫ್ ಬಿ ಮೈನಸ್ ಎ ಮಲ್ಟಿಪಲ್ ಆಫ್ ಫೋರ್ ಅಂದರೆ ಬಿ ಇಸ್ ರಿಲೇಟೆಡ್ ಟು ಎ ಅಂತ ಅರ್ಥ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಹಾಗಾದರೆ ಆರ್ ಏನಾಯ್ತಲ್ಲಿಗೆ ಸಿಮೆಟ್ರಿಕ್ ನೆಕ್ಸ್ಟ್ ಟ್ರಾನ್ಸಿಟಿವ್ ಫಾರ್ ಆಲ್ ಎ ಬಿ ಸಿ ಇಟ್ ಬಿಲಾಂಗ್ಸ್ ಟು ಎ ಇಫ್ ಎ ಈಸ್ ರಿಲೇಟೆಡ್ ಟು ಬಿ ಬಿ ಈಸ್ ರಿಲೇಟೆಡ್ ಟು ಸಿ ದಟ್ ಈಸ್ ಮಾಡಲಸ್ ಆಫ್ ಎ ಮೈನಸ್ ಬಿ ಆ್ಯಂಡ್ ಮಾಡಲಸ್ ಆಫ್ ಬಿ ಮೈನಸ್ ಸಿ ಆರ್ ಮಲ್ಟಿಪಲ್ ಆಫ್ ಫೋರ್ Now, A minus B plus B minus C is a multiple of 4. Don't consider here modulus. Il modulus consider madkobedi. Bari hagene A minus B plus B minus C thodi. Modulus consider madidre mathematically adu wrong agutta athara tagolantu. Adakoskara now A minus B B minus C hage tagutte. So minus B plus B cancel agutte. A minus C is a multiple of 4. Hagare modulus of A minus C is a multiple of 4. It implies A is related to R. It implies A is related to R. Therefore, R is transitive. Therefore, R is transitive. Hence, R is an equivalence relation. Hence, R is an equivalence relation. This carries 3 marks. In this way, they will ask many questions, different types of relations they will ask. So still we are having 5 marks questions. In for 5 marks questions, they will ask the question on invertible function. Show that the function is invertible and also find the inverse. Okay. So this completes the chapter relations and functions. You solve the problems in the NCERT textbook in the exercises, and also assignment will be given. The solve the problems of the assignment also. Work hard, you will be perfect with the chapter. Thank you.